ದೊಡ್ಡ ದೊಡ್ಡ ಉದ್ಯಮಿಗಳ ಲಕ್ಷಾಂತರ ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ, ಓಕೆ. ಆದ್ರೆ ಬಡ ಕುಟುಂಬದವರಿಗೆ ಅವರು ಕಟ್ಟಿದ ಟ್ಯಾಕ್ಸ್ ನಲ್ಲಿ ಅವರಿಗೆ ಯೋಜನೆ ರೂಪದಲ್ಲಿ ಅವರಿಗೆ ವಾಪಸ್ ನೀಡಿದರೆ ನಿಮಗೇನು ಪ್ರಾಬ್ಲಮ್ ಎಂದು ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರು ಹೇಳಿದರು. ಅವರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯ ಸರ್ಕಾರದ ಕುರಿತು 5 ಗ್ಯಾರಂಟಿಗಳ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಪ್ರಕಾಶ್ ರಾಜ್ ಅವರು, ದುಡ್ಡು ಬೇರೆ ಯಾರಿಗೂ ಕೊಡುತ್ತಿಲ್ಲ, ನಮ್ಮ ದುಡ್ಡು ನಮಗೆ ಕೊಡುತ್ತಿದ್ದಾರೆ, ಕೊಡಲಿ ಬಿಡಿ, ಅಭಿವೃದ್ಧಿ ಏನ್ರಿ ಬಿಡಿ, ನಮ್ಮ ದುಡ್ಡು ನಮಗೆ ಕೊಡುತ್ತಿದ್ದಾರೆ ಎಂದು, ಹೆಣ್ಣು ಮಕ್ಕಳು ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಿಲ್ವಾ, ಅದರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗಿಲ್ವಾ ಎಂದು ಹೇಳಿದರು. ನಿಮಗೆಲ್ಲೂ ಗೊತ್ತಾಗ ನಾನು ಯಾವ ಪಕ್ಷದವನು ಅಲ್ಲ, ಆದ್ದರಿಂದ ನನಗೊಂದು ನೈತಿಕ ಜವಾಬ್ದಾರಿ ಇದೆ. ಒಬ್ಬ ಪ್ರಜೆಯಾಗಿ, ಒಬ್ಬ ಕಲಾವಿದನಾಗಿ, ಯಾಕೆಂದರೆ ಕಲಾವಿದನಾಗಿ ನಮ್ಮ ಪ್ರತಿಭೆಯಿಂದ ಅಷ್ಟೇ ನಾವು ಬೆಳೆಯುವುದಿಲ್ಲಲ್ಲ, ಜನರು ಪ್ರೀತಿಯಿಂದ ಬೆಳಿತೀವಿ, ಅವ್ರು ನಮ್ಮ ಮೇಲಿಟ್ಟು ನಂಬಿಕೆಯಿಂದ ಬೆಳಿತೀವಿ. ಹಂಗಾದಾಗ ಎಲ್ಲಿಂದೋ ಬಂದು ನಾವು ಬೆಳೆದು ನಿಂತೀವಿ, ನಮ್ಮ ಮನೆ ಚಲೋ ಆಗ್ತದೆ, ಇನ್ನು ಯಾಕಪ್ಪ ಇನ್ನೊಬ್ಬರು ಸಾವಿರ ಅಂತ ಕುಂದರ್ಲ, ನಮ್ಮ ಮೇಲಿಟ್ಟು ನಂಬಿಕೆ. ಒಬ್ಬ ಪ್ರಜೆಯಾದಾಗ, ಒಂದು ಚುನಾವಣೆ ಬಂದಾಗ ನಾವು ಜನರ ಜೊತೆ ಒಂದು ಮಾತುಕತೆ ನಡೆಯಬೇಕು. ಯಾರಿಗೆ ಓಟ್ ಹಾಕಬೇಕು, ಯಾರಿಗೆ ಹಾಕಬಾರದು ಅಂತ ಹೇಳೋದಲ್ಲ, ಆದರೂ ಒಂದು ಸಂವಾದ ನಡೀಬೇಕು. ಓಟ್ ಹಾಕುವ ಮುಂದ ನನ್ನನ್ನು ಪ್ರೀತಿಸಿದ, ನಾನು ಪ್ರೀತಿಸುವ ಜನರು, ಅವರು ನನಗೆ ಏನು ನಡೆದಿತ್ತಪ್ಪ ಇಲ್ಲಿ ತನಕ, ಅದನ್ನ ಅವ್ರ ಜೊತೆ ಮಾತುಕತೆ ಆಡೋದು ನಿಮ್ಮಂತ ಪತ್ರಿಕೋದ್ಯಮದ ಮೂಲಕ. ಯಾಕಂದ್ರೆ ಪತ್ರಿಕೋದ್ಯಮ ಅಂದ್ರೆ ನಾನು ನಂಬೋದು, ಅಥವಾ ಒಬ್ಬ ಪ್ರಜೆ ಅಂತ ನಾನು ನಂಬೋದು, ನಾವು ನಿರಂತರ ವಿರೋಧ ಪಕ್ಷ, ನಮ್ಮನ್ನ ಯಾರು ಕೊಂಡ್ಕೋಬಾರ್ದು. ನಮ್ಮ ಗೆಳೆಯ ಆಳ್ವಿಕೆಗೆ ಬಂದ್ರೆ ಅವನ್ನ ಪ್ರಶ್ನಿಸ್ಬೇಕು, ಯಾಕಂದ್ರೆ ಅವ ನಮ್ಮ ದುಡ್ಡು ನಮ್ಮ ದೇಶ ಹೆಂಗ ನಡೆಸಾನ. ಸೊ ಚುನಾವಣೆ ಬಂದಾಗ ನನಗೆ ಭಾಳ ಮಂದಿ ಕೇಳ್ತಾರೆ, ಒಂದು ಪಕ್ಷ ಯಾಕೆ ಹಿಂಗೆ ಮಾತಾಡ್ತೀವಿ ಅಂತ. ನೋಡಿ, ಒಂದು ಚುನಾವಣೆ ನಮ್ಮ ಸಂವಿಧಾನದ ಚುನಾವಣೆ, ಪ್ರಪಂಚದ ಯಾವುದೇ ಚುನಾವಣೆ ಇರಲಿ, ವಿರೋಧ ಪಕ್ಷ ಗೆಲ್ಲುವುದಿಲ್ಲ, ಆಡೋ ಪಕ್ಷ ಸೋಲುತ್ತೆ. ಯಾಕಂದ್ರೆ ಅವ್ರಿಗೊಂದು ಚಾನ್ಸ್ ಕೊಟ್ಟಿರ್ತೀವಿ, ಬಂದಿರ್ತಾರೆ, ನಾವು ದೇಶ ನಡೆಸ್ತೀವಿ ಹಂಗಂತ ಹೇಳಿ ಅವ್ರು ಅಧಿಕಾರಕ್ಕೆ ಬಂದ ಮೇಲೆ ಮತ್ತೆ ಚುನಾವಣೆ ಬಂದಾಗ ಏನು ಮಾಡಿರಪ್ಪ ಅಂತ ಕೇಳೋದು ನಮ್ಮ ಧರ್ಮ. ನಮ್ಗೆ ಏನೇನು ಮಾತು ಕೊಟ್ಟಿರಿ, ನಿಮ್ಮನ್ನು ಮತ್ತೆ ನಾವು ಯಾಕೆ ಆರಿಸ್ಬೇಕು, ಇಲ್ಲ ಆರಿಸಬಾರ್ದ, ಈ ಮಾತುಕತೆ ಈ ಸಂವಾದ ನಮಗೆ ನಮ್ಮ ಸಹಭಾರತೀಯರೊಡನೆ ನಮ್ಮ ಜನರೊಡನೆ ನಾವು ಮಾತಾಡ್ತೀವಿ. ಹತ್ತು ವರ್ಷ ಆಯ್ತು ಅವ್ರ ಭಾಷೆಯಲ್ಲಿ ಆಳ್ವಿಕೆ, ನಮ್ಮ ಭಾಷೆಯಲ್ಲಿ ಆಡಳಿತ. ಅವ್ರ ಭಾಷೆಯಲ್ಲಿ ಆಳ್ವಿಕೆ ಯಾಕಂದ್ರೆ ಅವರು ಮಹಾಪ್ರಭುಗಳು, ರಾಜರ ಹಂಗೆ ಆಳ್ವಿಕೆ ನಡೆಸ್ಯಾರ ಅವರು. ನಮಗೆ ಸಂವಿಧಾನದಲ್ಲಿ ಆಳೋರು ಬೇಕಿಲ್ಲ, ನಮಗೆ ಆಡಳಿತ ಮಾಡೋರು, ಗವರ್ನೆನ್ಸ್ ಮಾಡೋರು ಬೇಕಿತ್ತು. ಕರ್ನಾಟಕದಿಂದ ನಾವು 27 ಮಂದಿ ಪ್ರತಿನಿಧಿಗಳನ್ನು ಕರೆಸಿದ್ವಿ. ಇದ್ದ ಇನ್ನೊಂದು ಪಕ್ಷವನ್ನ ನಾವು ಬೇಡ ಅಂತ ಹೇಳಿ, ಅದು ನಾನು ಓಟ್ ಹಾಕದ್ನೋ ಹಾಕಲಿಲ್ವೋ, ನಾನು ಓಟ್ ಹಾಕದಿದ್ರು ನನ್ನ ಪ್ರಧಾನಿನೇ ತಾನೆ ಅಲ್ವೇ, ಅದು ನಮಗೆ ಸಂವಿಧಾನ ಕೊಟ್ಟರು ಹಕ್ಕು. ನಾನು ಓಟ್ ಹಾಕದಿದ್ರು ಆ 27 ಜನರು ನಮ್ಮನ್ನು ಪ್ರತಿನಿಧಿಸೋರು ತಾನೆ. ಸೊ ಕರ್ನಾಟಕದಿಂದ ಒಂದು ಬಹುದೊಡ್ಡ ಸಂಖ್ಯೆ 27 ಮಂದಿ ಪ್ರತಿನಿಧಿಗಳನ್ನು ನಾವು ಕಳಿಸಿ, ಅದರಲ್ಲಿ ರಾಜ್ಯಸಭೆಯಿಂದ ಇಬ್ಬರು ಇಲ್ಲಿಂದ, ಅದರಲ್ಲಿ ಒಬ್ಬರು ನಮಗೆ ಫೈನಾನ್ಸ್ ಮಿನಿಸ್ಟರ್ ಆದರು. ಈ 5 ವರ್ಷ ನೀವು ಡೆಲ್ಲಿಯಲ್ಲಿ ಹಲಕಿಸ್ಕೊಂಡು ಕುಂತ್ಕೊಳ್ಳೋದು ಬಿಟ್ಟು ಕರ್ನಾಟಕಕ್ಕೆ ಏನು ಮಾಡಿದ್ರಪ್ಪ ಅಂತ ಕೇಳಬೇಕು ಕೂಡ ನಮಗೆ ಅಲ್ಲನೆ. ಏನು ಮಾಡಿದ್ರಿ ಅಲ್ಲೋ ಕುಂತ ಹಲಕಿಸಿಲ್ಲ ಅಂದ್ರೆ, ನಿಮಗೆ ನಾವು ನಮ್ಮನ್ನು ಪ್ರತಿನಿಧಿಸಿ ನಮ್ಮ ಸಮಸ್ಯೆಗಳನ್ನು ಎತ್ತಿ ಹೇಳಿ ಕರ್ನಾಟಕಕ್ಕೆ ಏನು ಬೇಕು ಅನ್ನೋದನ್ನು ಮಾತಾಡ್ರಿ ಅಂದ್ರೆ, ಅಲ್ಲಿ ಹೋಗಿ ಮಹಾಪ್ರಭುಗೆ ಭೂಪರಾಕ್ ಹೇಳ್ಕೊಂಡು ಹಲಕಿಸ್ಕೊಂಡು ಕುಂತು ಈಗ ಮತ್ತೆ ಬಂದು ಓಟ್ ಕೇಳಿದ್ರೆ ಏನ್ ಮಾಡಿದ್ರಿ ಹೇಳ್ರಪ್ಪ ಅಂತ ಕೇಳ್ಬೇಕು ಬೇಡ. ಅದನ್ನು ಕೇಳಲಿಕ್ಕೆ ನಾ ಬಂದೇನೆ. ನಮ್ಮ ಗುಲ್ಬರ್ಗದ ಜನತೆ ಇರಲಿ, ಕರ್ನಾಟಕದ ಜನತೆ ಇರಲಿ, ಅದನ್ನು ಕೇಳೋದು ನನ್ನ ಹಕ್ಕಪ್ಪ. ನಾನು ಆಡಳಿತ ಹೆಂಗ್ ಮಾಡಿದ್ರಿ ಅಂತ ಕೇಳಿದ್ರೆ ನನ್ನ ಹಿಂದೂ ವಿರೋಧಿ ಅಂತಾರ ಅನ್ಕೊಳ್ಳಿ, ಅವ್ರಿಗೆ ಬೇರೆ ಇಲ್ಲ ನನ್ನ ಯಾಕೆ, ನಾ ಧರ್ಮದ ಬಗ್ಗೆ ಮಾತಾಡೋದೇ ಇಲ್ಲ.
ನೋಡಿ, ಇವತ್ತು ಕೇಂದ್ರ ಸರ್ಕಾರ ಒಂದು 3,000 ಮೇಲೆ ಬರಹರಿಯ ಪರಿಹಾರ ಈಗ ಘೋಷಿಸಿದೆ. ಇದ್ಯಾಕಪ್ಪ ಮೊದಲೇ ಘೋಷಿಸಲಿಲ್ಲ ನೀವು? ಈ 27 ಮಂದಿ ನಾವು ಕೇಳೋ ಪ್ರಶ್ನೆ ಇಷ್ಟೆ, ಕರ್ನಾಟಕಕ್ಕೆ ಬರ ಬಂದಿದೆ ಅಂತ ಒಂದು ರಾಜ್ಯ ಸರ್ಕಾರ ಒಂದು ಸೆಪ್ಟೆಂಬರ್ 2 ನಾವು ಒಂದು ಬರವನ್ನು ಘೋಷಿಸಿ ನವೆಂಬರ್ ನಲ್ಲಿ ಮಹಾಪ್ರಭುಗಳನ್ನ ಅವರ ಚಾಣಕ್ಯರನ್ನ ಭೇಟಿ ಹಾಕಿ ಹೂ ಕೊಟ್ಟು ಶಾಲ್ ಹಾಕಿ ನಮಗೆ ಕೊಡ್ರಂದ್ರೆ ಕೊಡದೆ ಹಿಂಗೆ ಯಾಕೆ ಅಡಾಡಿಸ್ಕೊಂಡು ಕುಂತಿದ್ರು? ಈ 27 ಮಂದಿ ಯಾಕೆ ಕೇಳಲಿಲ್ಲ? ನಮ್ಮ ಪ್ರತಿನಿಧಿಗಳಲ್ವೇನವರು? ಆ ಮಹಾಪ್ರಭುವಿನ ಆಸ್ಥಾನದಲ್ಲಿ ವಿದೂಷಕನ್ನು ಕರೆಸಿವೆ ನಾವು ಹಲಕಿಸ್ಕೊಂಡು ನಿಂತ್ಕೊಳಕ. ಹಂಗೇನಿಲ್ರಿ, ಎಲೆಕ್ಷನ್ ಟೈಮ್ನಲ್ಲಿ ಕೇಳಕತ್ತಾರೆ ಇವರು ಅಂದ್ರೆ ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಯ್ತು. ಅಲ್ಲಿಂದ ನನಗೆ ಯಾಕೆ ತಂದ್ರಪ್ಪ 27 ಮಂದಿ ನೀವು, ಇನ್ನೊಬ್ರು ಫೈನಾನ್ಸ್ ಮಿನಿಸ್ಟ್ರು, ಕರ್ನಾಟಕವನ್ನು ಪ್ರದೇಶದವರು, ಮತ್ತೆ ಮಹಾಪ್ರಭು ನಾಯನ ಕಡೆಸು ಹೇಳಿದ್ರು ಅಲ್ಲ ಈ ಬರ ಪರಿಹಾರ ಕೊಡಬೇಕು ನಾವು, ಅದು ಕೇಂದ್ರಕ್ಕೆ ಬರದ ಮತ್ತೆ ಯಾಕೆ ಸುಪ್ರೀಂ ಕೋರ್ಟ್ಗೆ ಬಂದಾರ ಅಂತ ಸುಳ್ಳೆ ಅಲ್ಲ ಹೋಗಿದ್ದು ಕೇಳಿದ್ದು ನಿಜ ಆತಾನೆ. ಈ ಸುಪ್ರೀಂ ಕೋರ್ಟ್ ಹುಡುಗ ಉಪ್ಪು ಹಾಕಿ ಕೊಡ್ತಿರೋ ಇಲ್ಲೋ ಅಂತ ಅಂದಾದ್ಮೇಲೆ ಈಗೇನೋ ಅನೌನ್ಸ್ ಮಾಡ್ತಾರಂತ ನಾಳೆ ನಾಡಿದ್ದಾಗ ಈ 27 ಮಂದಿ ಕೂಡ ನಾವು ತಂದ್ವಿ ಅಂತ ಹೊರಕೊಳಕ್ ಕುಂದಿರ್ತಾರೆ. ಹೀಗೆ ಕೋಟ್ಯಾಂತರ ಕರ್ನಾಟಕ ಜನರ ಓಟನ್ನು ತೆಗೆದುಕೊಂಡು ಮಹಾಪ್ರಭುವಿನ ಭಟ್ಟಂಗಿಗಳಲ್ಲಿ ಒಬ್ಬರಾಗೋದಕ್ಕೆ ಒಂದು ಓಟ ಆದವರು ನಾವು ಮತ್ತೆ ಆರಿಸ್ಬೇಕಾ ಬೇಡವೋ, ಇದು ನೇರ ಪ್ರಶ್ನೆ, ನನಗೆ ಉತ್ತರ ಹೇಳಬೇಕು ಅವರುಗಳ. ಮತ್ತು ಒಂದು 5 ವರ್ಷ 10 ವರ್ಷ ಆಳಿದ ಮೇಲೆ ಮತ್ತೆ ಎಲೆಕ್ಷನ್ ಬಂದಾಗ ನಾವು ಸಾಕಷ್ಟು ಹಗರಣಗಳ ಬಗ್ಗೆ ಕೂಡ ಕೇಳಿ ಏನ್ ನಡೆಸಿದ್ರಿ ನೀವು ಈ ದೇಶದಾಗ, ಈ 3-5-10 ವರ್ಷದಾಗ ಏನ್ ಮಾಡಿದ್ರಿ, ಏನ್ ಕೊಟ್ರಪ್ಪ ಮಾತು ನಮಗ? 2015 ಮಹಾಪ್ರಭುಗಳು ನಾವು 100 ಸ್ಮಾರ್ಟ್ ಸಿಟಿ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲೋ? 100 ಸ್ಮಾರ್ಟ್ ಸಿಟಿ ಕೊಡ್ತೀನಿ ಅಂತ ಹೇಳಿದ್ರು ಅಲ್ಲ, ಒಂದು 10 ತೋರಿಸ್ರಿ. ನಾವು ಹೊಸದಾಗ ಕೇಳ್ತಿಲ್ಲ, ನಾವು ಪ್ರಜೆಗಳು ಹೊಸದಾಗ ಕೇಳ್ತಿಲ್ಲ, ಕೊಡ್ತೀನಿ ಅಂತ ಹೇಳಿದೀ ಅಲ್ವ ನೀನು? ಹಂಗಂತಾನೆ ನಿನ್ನ ಆಯ್ಸಿದ್ದು ಬೇರೆ ಬರ್ತಾರ ಮಹಾಪ್ರಭುಗಳು, ಒಂದು 100 ಸ್ಮಾರ್ಟ್ ಸಿಟಿ ಆಗುತ್ತೆ. ಬರೀ ಬೆಂಗಳೂರು ಅಂತ ದೊಡ್ಡ ಪಟ್ಟಣಕ್ಕೆ ಹೋಗದೆ ಭಾರತ ದೇಶದ ಸಣ್ಣ ಸಣ್ಣದಲ್ಲೂ ಕೂಡ ಉದ್ಯೋಗಾವಕಾಶ ಸಿಗುತ್ತೆ, ಅಲ್ಲಿಯ ವಿದ್ಯಾಕೇಂದ್ರಗಳೆಲ್ಲ ಒಳ್ಳೇದಾಗತ್ತೆ, ಆಸ್ಪತ್ರೆಗಳು ಬರುತ್ತವೆ, ಕಾಲೇಜುಗಳು ಬರುತ್ತವೆ. 100 ಸ್ಮಾರ್ಟ್ ಸಿಟಿ ಭಾರತ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿ ಹೇಳಿದ್ರು ಅಂದ್ರೆ ಏನೂ ಮಾಡ್ದಾಗ ಕುಂತೀವಲ್ಪ ನೀನು? 10 ತೋರಿಸ್ಪ. ನನಗೊಂದು 300 ಜನ ನೀವು MPಗಳನ್ನು ಕೊಟ್ಟಿರಿ, ಒಬ್ಬೊಬ್ಬ ಒಂದೊಂದು ಹಳ್ಳಿಯನ್ನ ದತ್ತು ತಗೊಂಡು ನಾನೊಂದು ಮಾಡೆಲ್ ವಿಲೇಜ್ ಮಾಡ್ತೀನಿ ಅಂದ್ರೆ ಒಂದು ತೋರಿಸ್ರಿ.